ಮಳೆಯಿಂದ ಕೃಷ್ಣಾ ನದಿ ನೀರು ಕಲುಷಿತ. ಚಿಕ್ಕೋಡಿ ನಾಗರಿಕರು ನೀರನ್ನು ಕಾಯಿಸಿ ಕುದಿಸಿ ಕುಡಿಯಲು ಪುರಸಭೆ ಕಾಂಗ್ರೆಸ್ ಸದಸ್ಯರಾದ ರಾಮಾ ಮಾನೆ, ಸಾಬೀರ್ ಜಮಾದಾರ್ ಮತ್ತು ಗುಲಾಬ್ ಭಗವಾನ್ ಮನವಿ. ನೆರೆಯ ಮಹಾರಾಷ್ಟ್ರ ಹಾಗೂ ಚಿಕ್ಕೋಡಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆ ಸುರಿಯುತ್ತಿರುವ ಪರಿಣಾಮ ನಗರದ ಜನರು ಆರೋಗ್ಯ ಹಿತದೃಷ್ಟಿಯಿಂದ ನೀರನ್ನು ಕಾಯಿಸಿ ಕುಡಿಯಬೇಕು ಮತ್ತು ಪರಿಸರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಇಟ್ಟುಕೊಂಡು ಪುರಸಭೆ ಜೊತೆ ಸಹಕರಿಸಬೇಕು ಎಂದು ಪುರಸಭೆ ಕಾಂಗ್ರೆಸ್ ಗುಂಪು ನಗರದ ಜನರಿಗೆ ಮನವಿ ಮಾಡಿದರು. ನಗರದ ಪುರಸಭೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಗರದ ಸರ್ವಾಂಗೀಣ ಸ್ವಚ್ಛತೆ ಮತ್ತು ಶುದ್ಧ ಕುಡಿಯುವ ನೀರು ಪೂರೈಕೆಯಲ್ಲಿ ಪುರಸಭೆ ಹಗಲಿರುಳು ಶ್ರಮಿಸುತ್ತಿದೆ. ಆದರೂ ನಾಗರಿಕರು ನೀರನ್ನು ಕಾಯಿಸಿ ಕುಡಿದು ರೋಗ ರುಜಿನ ಬರದಂತೆ ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು. ನಮಸ್ಕಾರ. ಇವತ್ತು ಹೇಳೋದು ವಿಷಯ ಅಂದ್ರೆ ಮಳೆ ಮಹಾರಾಷ್ಟ್ರದಾಗ ಮತ್ತು ಆ ಕಡೆ ಕಡೆ ಹೆಚ್ಚಾಗುವ ಕಾರಣದಿಂದ ಹೊಸ ನೀರು ಬಂದು ಪರ್ಕುಲೇಷನ್ ಆಗಿ ಬೋರ್ಗಳಿಗೆ ಆಗಲಿ ಹಾಗೂ ಬಾವಿಗಳಿಗಾಗಲಿ ಹೊಳೆಯಿಂದಾಗಲಿ ನೀರ್ ಪರ್ಕುಲೇಷನ್ ಆಗಿ ರಾಡಿ ಬರಲಿದ್ದಾವೆ. ಈಗ ಈ ಹೊಸ ನೀರು ಬರೋಣ, ಈ ಟೈಪ್ ಎಲ್ಲ ಬೆಳೆಯಾಗಿ ನೀರು ಎಲ್ಲ ಕಡೆ ಪರ್ಕುಲೇಷನ್ ಆಗಿ ಈ ಟೈಪ್ ರಾಡ್ ನೀರು ಬರ್ತದೆ. ಆಮೇಲೆ ಪ್ರತಿಯೊಂದು ಈಗ 24 hours ಏನು ಈ ನೀರು ಬರ್ತಾವ ಮನೆಯಲ್ಲಿ ಅದ್ರಾಗ ಮುಖಾಂತರ ನೀವು ನೋಡ್ತಿರ್ಬೇಕು. ದಯವಿಟ್ಟು ಈ ನೀರು ನೀವು ಕಾಶಿ ಕುಡಿಯೋದಂತ ವಿನಂತಿ. ಮತ್ತು ಈಗಾಗಲೇ ನಾವಾಗಲಿ ಸಮೀರ್ ಆಗಲಿ ಗುಲಾಬ್ ಜಾಮ್ ಭಗವಾನ್ ಆಗಲಿ ನಾವು ಈಗಾಗಲೇ ಚೀಫ್ ಆಫೀಸರ್ ನಾವು ಹೇಳಿದೆವು, ಡೆಂಗೂ ಆಗುವ ಕಾರಣದಿಂದ ನೀವು ಬ್ಯಾರೆಲ್ದಾಗಲಿ ಸ್ಟೋರ್ ಎಲ್ಲೆಲ್ಲಿ ನೀರು ಮಾಡ್ತೀರಿ ಅವು ಭಾಳ ದಿವಸ ಇಡಕ್ಕೆ ಹೋಗ್ಬೇಡ್ರಿ. ಸ್ವಚ್ಛ ಇಡ್ರಿ, ಮನೆ ಸ್ವಚ್ಛ ಇಡ್ರಿ. ಆಮೇಲೆ ದಿವಸ ಹೊಸ ನೀರು ತುಂಬ್ರಿ, ಆಮೇಲೆ ನೀರು ಕಾಶಿ ಕುಡೀರಿ. ಆಮೇಲೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಈಗ ನೆಗಡಿ ಕೆಮ್ಮ ಜ್ವರ ಇವು ಬರೋಣ ಎಲ್ಲ ಅವ ಕಾರಣ ದಯವಿಟ್ಟು ಎಲ್ಲ ಕಾಳಜಿ ತಗೋರಿ. ಆಮೇಲೆ ನಾವು ಮಾಹಿತಿ ಕೊಟ್ಟಿದ್ದೆವು, ಅವ್ರು ಪೌಡರ್ ಹೊಡಿಯಾಕದಾರ, ಅವ್ರವ್ರ ಕೆಲಸ ಮಾಡಾಕದಾರ. ಆದ್ರೆ ಅದ್ರ ಕೂಡ ನೀವು ಎಚ್ಚರಿಕೆ ಹೇಳ್ಬೇಕಂತ ನಮ್ಮ ಮುನ್ಸಿಪಾಲ್ಟಿ ವತಿಯಿಂದ ನಾ ಆಗಲಿ ನಮ್ಮ ಮುನ್ಸಿಪಾಲ್ಟಿ ನಮ್ಮ ಮೆಂಬರ್ ಗುಲಾಬ್ಷನ್ ಆಗಲಿ ನಮ್ಮ ಎಲ್ಲ ಮೆಂಬರ್ ಪರವಾಗಿ ವಿನಂತಿ, ಎಲ್ಲರೂ ಎಚ್ಚರಿಕೆ ಇರಲಿ. ನಮಸ್ಕಾರ. ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್ ಮಾತನಾಡಿ, ಅತಿಯಾದ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿಗೆ ಕಲುಷಿತ ನೀರು ಬರುತ್ತಿದೆ. ಪಂಪ್ ಹೌಸ್ನಲ್ಲಿ ನೀರನ್ನು ಫಿಲ್ಟರ್ ಮಾಡಿದರೂ ಕೂಡ ಅಲ್ಪ ಸ್ವಲ್ಪ ನೀರು ಕಲುಷಿತ ಬರುತ್ತದೆ. ಹೀಗಾಗಿ ನಗರದ ನಾಗರಿಕರು ನೀರನ್ನು ಕಾಯಿಸಿ ಕುದಿಸಿ ಕುಡಿಯಬೇಕು. ಡೆಂಗ್ಯೂ ಜ್ವರ ಬರದಂತೆ ಮನೆ ಸುತ್ತಮುತ್ತ ಮಳೆ ನೀರು ನಿಲ್ಲದಂತೆ ಜಾಗೃತಿ ವಹಿಸಬೇಕು ಎಂದು ಮನವಿ ಮಾಡಿದರು. ಕೇರೂರ ಫಿಲ್ಟರ್ ಹೌಸ್ ಹೋಗಿ ಬಂದರು, ಅಲ್ಲಿ ನೀರು ಸರಿಯಾಗಿ ಫಿಲ್ಟರ್ ಆಗತ್ತಿತ್ತಿಲ್ಲ, ಈ ಥರ ನೀರು ಬರತ್ತಿದ್ರು, ಈ ಥರ ನೀರು ಬರತ್ತಿದ್ರು. ಆಮೇಲೆ ನಾವು ಅಲ್ಲಿ ಫಿಲ್ಟರ್ ಹೌಸ್ ಹೋಗಿ ಬಂದು ಅಲ್ಲೆಲ್ಲ ನೋಡಿ ಬಂದು ಸರಿಯಾಗಿ ಫಿಲ್ಟರ್ ಆಗತ್ತಿತ್ತಿಲ್ಲ. ಆಮೇಲೆ ಅಂದರೆ ಏನಾಗಿದೆ ಸಾರ್ವಜನಿಕರನ್ನೆಲ್ಲ ತೊಂದರೆ ಪ್ರಶ್ನೆ ಮಾಡತ್ತಿರು, ನೀರು ಭಾಳ ವಲಸ ಬರತ್ತಾವೆ, ಕೆಂಪು ನೀರು ಟೈಪ್ ಕಲರ್ ಬರತ್ತಾವೆ. ಅದಕ್ಕೆ ನಾವು ಅಧ್ಯಕ್ಷರ ಎಲ್ಲ ಕೂಡಿ ಅಲ್ಲಿ ಫಿಲ್ಟರ್ ಹೌಸ್ ಹೋಗಿ ಬಂದು ಚೆಕ್ ಮಾಡಿ ಬಂದು ಅಲ್ಲಿ ಫಿಲ್ಟರ್ ಸರಿಯಾಗಿ ಮಾಡತ್ತಾರು. ಏನಾಗೈತಿ ಮಳೆ ಏನಾಡೇಮ ಮತ್ತು ಈ ಕಡೆದ ಜೋರು ಮಹಾರಾಷ್ಟ್ರದಿಂದ ನೀರು ಬರತ್ತಾವೆ, ಅವೆಲ್ಲ ಇದು ಮಣ್ಣಾಗ ಮಿಕ್ಸ್ ಆಗಿ ಅವು ಬರತ್ತಾವ. ಈಗ ಏನಾಗೈತಿ ಸ್ವಲ್ಪ ನೀರು ಇದ ಕಲರ್ ಇದಾಗೈತಿ, ಮಣ್ಣಿನ ಮಿಕ್ಸ್ ನೀರು ಬರತ್ತೈತಿ. ಅದಕ್ಕೆ ಇದು ನೀರೆಲ್ಲ ಹೊಳಿ ನೀರು ಎಲ್ಲ ಕುಡಿತಾರೆ ಹೆಚ್ಚಿನ ಹೆಚ್ಚು ಕುಡಿಯೋಳು, ಫಿಲ್ಟರ್ ನೀರು ಬೋರ್ ನೀರು ಯಾರು ಕುಡಿಯಂಗಿಲ್ಲ. ಅದು ಹೊಳಿ ನೀರು ಕುಡಿಯೋರಿಗೆ ಸ್ವಲ್ಪ ಅದು ಇದಿರ್ತಾವೆ, ಅಡುಗೆನೂ ಅಡುಗೆನೂ ಈ ಥರನೇ ಮಾಡ್ತಾರೆ ಹೆಚ್ಚು ಜನ, ಇದು ಇತರಲ್ಲಿ ಹೆಚ್ಚು ಚಲೋ ಅಡುಗೆ ಅದಿಲ್ಲ. ಆದರೆ ಏನು ಮಾಡಿರಿ ಸ್ವಲ್ಪ ಸೋಸಿ ಮತ್ತು ಕಾಶಿ ಕುಡಿರಿ ಮತ್ತು ಯೂಸ್ ಮಾಡಿರಿ ಅಂತ ಹೇಳೋದು ನಾವು ಅಷ್ಟೇ. ಇತರಲ್ಲಿ ಅಂದರೆ ಏನು ಯಾವ ರೋಗದು ಬರೋದಿಲ್ಲ. ಮತ್ತು ಬ್ಯಾರೆದಾಗ ಏನು ನೀರು ತುಂಬಿಡ್ತೀರಿ ಅದು ವಾರಕ್ಕೊಮ್ಮೆ ಚೇಂಜ್ ಮಾಡಿರಿ ಅನ್ನೋದು, ಯಾಕಂದರೆ ಅದ್ರಾಗ ಸ್ವಲ್ಪ ಸಣ್ಣ ಸಣ್ಣ ಹುಳ ಆಗ್ತಾವೆ ಕಾಣೋದಿಲ್ಲ ಅವು, ಅದರಲ್ಲಿ ಡೆಂಗೂ ಆಗ್ತಾವೆ ಆ ಹುಳನೂ. ಅದು ಅಂದರೆ ಅದಕ್ಕೆ ಒಂದು ವಾರಕ್ಕೊಮ್ಮೆ ಡ್ರಮ್ ಬ್ಯಾರಲ್ ಏನು ಇದ್ರೆ ನೀರಿದ್ರೆ ತೆಗೆದು ಹೋಗಿದ್ರೆ ಒಂದು ಸ್ವಲ್ಪ ಅದು ಬೇರೆ ಬೇರೆ ನೀರು ತುಂಬ್ಕೊತಿದ್ರೆ ಒಂದು ಸ್ವಲ್ಪ ನಮಗೂ ಏನು ಜ್ವರ ಕಾಯಿಂಡ್ರೆ ಅದು ಇಮಿಡಿಯೇಟ್ ಹಾಸ್ಪಿಟಲ್ ತೋರಿಸಿ, ಚಲೋ ಮನೆಯಾಗ ಗುಳಿಗಿತ್ತು ಒಂದು ಮೈಮ್ಯಾಗ ತೆಗಿಬೇಡ್ರಿ, ಅದು ಸ್ವಲ್ಪ ಹಾಸ್ಪಿಟಲ್ ತೋರಿಸಿ ಅದು ಬ್ಲಡ್ ಚೆಕ್ ಮಾಡಿ ಅಂದರೆ ಇದು ಹಳೆ ನೀರಿಗೆ ಅವೆಲ್ಲ ಬಂದಿರ್ತಾವೆ, ಈಗ ಅದರಲ್ಲಿ ಸ್ವಲ್ಪ ರೋಗನೂ ಹೆಚ್ಚಾಗ್ತಿರ್ತಾವೆ. ಅದಕ್ಕೆ ಈ ಅಧ್ಯಕ್ಷರ ಈ ಗುಲಾಬನ್ ಹೇಳಿದಂಗೆ ಎಲ್ಲ ಹಿಂಗ ಎಚ್ಚರಿಕೆಯಿಂದ ಇದ್ರೆ ಚಲೋ. ಮತ್ತು ಮುಖ್ಯ ಅಧಿಕಾರಿಗಳು ನಮ್ಮ ಅಧ್ಯಕ್ಷರ ಮತ್ತು ಗುಲಾಬನ್ ನಾವೆಲ್ಲ ಹೇಳಿದೇವೆ ಈಗ ಬ್ಲೀಚಿಂಗ್ ಪೌಡ್ರ ಮತ್ತು ಸ್ವಲ್ಪ ಹೆಚ್ಚು ಇದು ನೀರಾಗ ಬಿಡ ಅದ, ಈಗ ಅವರು ಅದು ಕೆಲಸ ಮಾಡಾಕತ್ತಾರು ಮತ್ತು ಎಲ್ಲರೂ ಎಚ್ಚರಿಕೆಯಿಂದ ಇರೋದು ನಮ್ಮ.
ಮತ್ತೂರ್ವ ಪುರಸಭೆ ಸದಸ್ಯ ಗುಲಾಬ್ ಭಗವಾನ್ ಮಾತನಾಡಿ, ನದಿ ನೀರು ಕಲುಷಿತಗೊಂಡಿರುವ ಹಿನ್ನೆಲೆಯಲ್ಲಿ ಜನರಿಂದ ತಕರಾರು ಬರುತ್ತಿವೆ. ಎಲ್ಲವನ್ನು ಪುರಸಭೆ ಮಾಡಲು ಸಾಧ್ಯವಾಗುವುದಿಲ್ಲ. ನಗರದ ಜನರು ಜ್ವರ, ನೆಗಡಿ, ಕೆಮ್ಮು, ಮಲೇರಿಯಾ ಬರದಂತೆ ನೋಡಿಕೊಳ್ಳಬೇಕು. ಪೂರ್ಣ ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕೆಂದು ಎಲ್ಲ ಕಾಂಗ್ರೆಸ್ ಸದಸ್ಯರು ಪುರಸಭೆ ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಅವರು ಸಹ ಒಳ್ಳೆಯ ರೀತಿಯಿಂದ ಸ್ಪಂದನೆ ನೀಡಿದ್ದಾರೆ. ಜನರು ಸಹ ಪುರಸಭೆ ಜೊತೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಜನತೆಗೆ ನಮಸ್ಕಾರ. ಈಗ ಮಾತಾಡಿದ್ರಲ್ಲ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ರಾಮಣ್ಣ ಮಾನೆ ಅವರು ಹೇಳಿದ ಪ್ರಕಾರ ಇದು ಮಳೆ ಬರೋದಕ್ಕಿಂತ ಬಹಳಷ್ಟು ಜನ ತಕರ ಮಾಡತ್ತಾರೆ. ನೀರು ಕ್ಲಿಯರ್ ಬರಾಗ್ತಿರ, ಸ್ವಚ್ಛ ಬರಾಗತ್ತಿಲ್ಲ, ರಾಡಿ ಬರಾಗತೈತಿ, ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಫಿಲ್ಟರ್ ಮಾಡತ್ತಾರೆ 24/7. ಆ ಥರ ಆಗತ್ತಾರೆ. ನೀವು ಒಂದು ಸ್ವಲ್ಪ ಏನು ಮಾಡ್ರಿ, ಮನೆ ಮುಂದೆ ಏನದ ಬ್ಯಾರಲ್ನಾಗ ನೀರು ಬಕೆಟ್ನಾಗ ಸ್ವಲ್ಪ ಕುಲ್ಲದಾಗ ನೀರು ಇರ್ತೈತಿ, ಅದು ಸ್ವಲ್ಪ ಸ್ವಚ್ಛ ಮಾಡ್ರಿ. ಮತ್ತು ಮುನ್ಸಿಪಾಲ್ಟಿ ಪುರಸಭೆ ಅವ್ರದ್ದು ಅದು ಸ್ವಚ್ಛತಾ ಮಾಡತ್ತಾರೆ, ಕೊಡೋರು ಮಾಡತ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಾಗತ್ತಿರ್ಬೇಕು. ಅಂದ್ರೆ ನೀವು ಪಬ್ಲಿಕ್ ನೀವು ಥರ ಜಾಗೃತ ಆಗಿ, ಯಾರು ಏನು ಜ್ವರ ಬರಬಾರ್ದು, ನೆಗಡಿ, ಕೆಮ್ಮ, ಡೆಂಗ್ಯೂ, ಮಲೇರಿಯಾ ಅಂಥದ್ದೇನು ಬರಕ ಅಸ್ಪತ್ರೆ ಮಾಡಿ ಕೊಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಪುರಸಭೆಯವರು ಮಾಡ್ಬೇಕು, ಹಂಗೇನಿಲ್ಲ, ಅವರು ಮಾಡಕತ್ತಾರ. ನಾವು ಎಲ್ಲ ಎಚ್ಚರಿಕೆ ಮಾಡ್ಸಕತ್ತೀವಿ. ಖರೆ ನಿಮ್ಮದು ಒಂದು ಮುಖ್ಯ ಪಾತ್ರ ಐತಿ, ನೀವು ಒಂದು ಸ್ವಲ್ಪ ಥರ ಹೆಲ್ಪ್ ಮಾಡ್ರಿ. ಎಲ್ಲರೂ ನೋಡ್ಕೊರಿ ಅದೆಲ್ಲ ಏನು ಅಂಥದ್ದೇನು ಆಗಬಾರ್ದು, ಏನು ಜ್ವರ ಅದು ಬರಬಾರ್ದು. ಸಣ್ಣ ಸಣ್ಣ ಮಕ್ಳು ಇರ್ತಾವೆ, ಮಳೆ ತೋರಿಸ್ಕೊಳ್ಳೋದು ಇರ್ತಿದ್ರಿ. ಆ ಥರ ನೋಡ್ರಿ, ಹುಡುಗರು ಸ್ವಲ್ಪ ಅಂದ್ರೆ ಎಚ್ಚರಿಕೆ ಇರ್ರಿ ಅಂತ, ನೀವು ಒಂದು ಸ್ವಲ್ಪ ಜಾಗೃತ ಆಗಿ ಅಲ್ಲಿ ಸ್ವಚ್ಛತೆ ಇರ್ರಿ ಅಂತ ನಾವು ಹೇಳೋದನ್ನು ತಲುಪಲಿಕ್ಕೆ ವಿನಂತಿ ಮಾಡ್ತೀವಿ.